ಬಾಂಧವರ ಪವಿತ್ರ ಹಬ್ಬಗಳಲ್ಲಿ ಬಕ್ರೀದ್ ಕೂಡ ಒಂದು. ಇದು ತ್ಯಾಗ ಬಲಿದಾನದ ಹಬ್ಬ ಅಂತ ಹೇಳಲಾಗುತ್ತೆ. ಪ್ರಸ್ತುತ ಈ ಹಬ್ಬದಂದು ಕುರಿಯನ್ನ ಬಲಿ ನೀಡೋದ್ರ ಹಿಂದೆ ಒಂದು ಕಥೆ ಇದೆ. ಮಾನವೀಯ ಮೌಲ್ಯಗಳು ನಿರಂತರವಾಗಿ ಕುಸಿತಾ ಇರುವ ಸಂದರ್ಭದಲ್ಲಿ ಬಕ್ರೀದ್ ಹಬ್ಬ ಮಾನವೀಯ ಏಕತೆಯ ಸಂದೇಶವನ್ನ ಸಾರುವುದರ ಜೊತೆಗೆ ತಂದೆ ಮತ್ತು ಮಗನು ಅಲ್ಲಾನ ಆಜ್ಞೆಯನ್ನ ಪಾಲಿಸುವುದಕ್ಕೆ ಮಹಾನ್ ತ್ಯಾಗವೊಂದಕ್ಕೆ ಸನ್ನದ್ಧರಾಗಿದ್ದ ಆ ಘಟನೆ ಹೇಗೆ ಮುಸ್ಲಿಮರ ಪಾಲಿಗೆ ಪವಿತ್ರ ದಿನವಾಯಿತು ಅನ್ನೋ ಸ್ಟೋರಿ ಇಲ್ಲಿದೆ. ಕಾಬಾ ಮರು ನಿರ್ಮಿಸಿದ ಪ್ರವಾದಿ ಇಬ್ರಾಹಿಂ ಅಂದಿನ ಕಾಲದಲ್ಲಿ ಮೂಢನಂಬಿಕೆಯ ವಿರುದ್ಧ ಒಂದು ಕ್ರಾಂತಿಕಾರಿ ಚಳುವಳಿಯ ಹರಿಕಾರರು. ಆ ಕಾಲದಲ್ಲಿ ಅಜ್ಞಾನದಲ್ಲಿದ್ದ ಜನ ಸಮೂಹವನ್ನು ಜ್ಞಾನದೆಡೆಗೆ ತರುವಲ್ಲಿ ಇಬ್ರಾಹಿಂ ಪ್ರಮುಖ ಪಾತ್ರ ವಹಿಸಿದ್ರು. ಅವರ ಪವಾಡಗಳಲ್ಲಿ ಬಹುಮುಖ್ಯವಾದದ್ದು ಅಗ್ನಿಕುಂಡವು ಅಲ್ಲಾನ ಅನುಗ್ರಹದಿಂದ ಹೂಕುಂಡವಾಗಿತ್ತು. ಅಲ್ಲಾನ ಬಗ್ಗೆ ಅತೀವ ನಂಬಿಕೆ ಇಟ್ಟಿದ್ದ ಪ್ರವಾದಿ ಇಬ್ರಾಹಿಂ ಅಂದಿನ ರಾಜನಾದ ನಮ್ರೂದನ ದೈವತ್ವವನ್ನ ನಿರಾಕರಿಸಿದ್ರು. ಇದರಿಂದ ಕುಪಿತಗೊಂಡ ರಾಜ ಇಬ್ರಾಹಿಂರನ್ನ ಅಗ್ನಿಕುಂಡಕ್ಕೆ ಎಸೆಯಲು ಆಜ್ಞೆ ಮಾಡಿದ. ಇಬ್ರಾಹಿಂರನ್ನ ಎಸೆದ ಅಗ್ನಿಕುಂಡವು ಅಲ್ಲಾನ ಅನುಗ್ರಹದಿಂದ ಹೂಕುಂಡವಾಗಿ ಬದಲಾಯಿತು. ಇನ್ನು ಇಬ್ರಾಹಿಂಗೆ ಮಕ್ಕಳಿಲ್ಲದ ಒಂದು ಕೊರಕು ಸದಾ ಕಾಡುತ್ತಿತ್ತು. ಒಮ್ಮೆ ಪುತ್ರನನ್ನ ದಯಪಾಲಿಸುವಂತೆ ಅಲ್ಲಾಹನಲ್ಲಿ ಮೊರೆಯಿಟ್ಟರು. ಅಲ್ಲಾಹನು ಅದಕ್ಕೆ ಸ್ಪಂದಿಸಿ ಪುತ್ರನನ್ನ ದಯಪಾಲಿಸಿದ. ಆ ಮುದ್ದಾದ ಮಗುವಿಗೆ ಇಸ್ಮಾಯಿಲ್ ಅಂತ ಹೆಸರಿಡ್ತಾರೆ. ಈ ಸಂತೋಷದ ಸಮಯದಲ್ಲಿ ಅಲ್ಲಾಹನು ಪ್ರವಾದಿಯನ್ನ ಒಂದು ಪರೀಕ್ಷೆಗೊಟ್ಟಿದ್ದ. ಅದೇನೆಂದ್ರೆ ಅರೇಬಿಯಾದ ಮರಳುಗಾಡಿನಲ್ಲಿ ಯಾವ ಜೀವಂತವೂ ಇಲ್ಲದ ಬಿಸಿಲಿನ ಧಕಧಕಿಸುವ ವಾತಾವರಣದಲ್ಲಿ ಯಾವುದೇ ವ್ಯಕ್ತಿಯ ಆಸರೆ ಇಲ್ಲದೆ ಆ ಮರುಭೂಮಿಯಲ್ಲಿ ತಾಯಿ ಮತ್ತು ಮಗುವನ್ನ ಬಿಟ್ಟು ಬರುವ ಆದೇಶವನ್ನ ಕೊಟ್ಟರು. ಅಲ್ಲಾನ ಆಜ್ಞೆಗಿಂದಾಗಿ ಮನಸ್ಸಿಗೆ ನೋವಾದ್ರೂ ಕೂಡ ಅದೆಲ್ಲವನ್ನ ನುಂಗಿಕೊಂಡು ಭಾರವಾದ ಮನಸ್ಸಿನಿಂದ ತಾಯಿ ಮಗುವನ್ನು ಬಿಟ್ಟು ಬಂದು ದೈವಾಜ್ಞೆ ಪಾಲಿಸಿದ್ರು. ಇತ್ತ ಇಬ್ರಾಹಿಂ ನಬಿ ಮರಣದ ನಂತರ ತನ್ನ ಬಳಿ ಇದ್ದ ಆಹಾರ ಮತ್ತು ನೀರು ಮುಗಿದು ಹೋದಾಗ ಮಗು ಇಸ್ಮಾಯಿಲ್ ಬಾಯಾರಿಕೆಯಿಂದ ಅಳಲಾರಂಭಿಸಿತು. ಪುಟ್ಟ ಕಂದನ ಆಕ್ರಂದನವನ್ನ ತಾಳಲಾರದೆ ತಾಯಿ ದುಃಖದಿಂದ ಧಗ್ಧಿತರಾದ್ರು. ಸಫಾ ಮತ್ತು ಮರ್ವಾ ಎಂಬ ಬೆಟ್ಟಗಳ ನಡುವೆ ನೀರಿಗಾಗಿ ಅತ್ತಿತ್ತ ಹುಡುಕಾಡಿದ್ರು. ಅಲ್ಲಿ ಏನೂ ಸಿಗದ ಕಾರಣ ನಿರಾಶೆಯಿಂದ ಕಂಗಾಲಾದ್ರು. ಆ ಸಮಯದಲ್ಲಿ ತಕ್ಷಣ ಅಲ್ಲಿಗೆ ಬಂದ ದೇವದೂತರು, ನೀನು ನಿನ್ನ ಮಗುವಿನ ಬಳಿ ತೆರಳು, ಅಲ್ಲಿ ನೀರಿದೆ ಅಂತ ಹೇಳ್ತಾರೆ. ತಾಯಿ ಮಗುವಿನ ಬಳಿ ಹಿಂತಿರುಗಿ ಬಂದಾಗ ಅದ್ಭುತವಾದ ಪವಾಡ ದೃಶ್ಯದಲ್ಲಿ ಆ ಕಂದನ ಕಾಲಿನ ಸಪ್ಪಳಕ್ಕೆ ಅಲ್ಲಿ ನೀರಿನ ಬುಗ್ಗೆಯೆಂದು ಹೊರಹೊಮ್ಮಿತು. ಆ ನೀರೇ ಈಗ ಮೆಕ್ಕಾದಲ್ಲಿ ಇರುವ ಪವಿತ್ರ ತೀರ್ಥ. ಇಂದಿಗೂ ಮೆಕ್ಕಾಗೆ ತೆರಳಿದ ಹಜ್ ಯಾತ್ರಿಗಳು ಈ ಪವಿತ್ರ ತೀರ್ಥ ಪಡಿತಾರೆ. ಪುತ್ರ ಇಸ್ಮಾಯಿಲ್ ಮೇಲೆ ಅತ್ಯಂತ ಪ್ರೀತಿಯಿಟ್ಟಿದ್ದ ಪ್ರವಾದಿ ಇಬ್ರಾಹಿಂಗೆ ಪುತ್ರನನ್ನು ಬಲಿ ಕೊಡಬೇಕೆಂದು ಕನಸಿನಲ್ಲಿ ದೈವಾಜ್ಞೆಯಾಯಿತು. ತಂದೆ ಮತ್ತು ತಾಯಿ ಇಬ್ಬರು ಮಗನೊಂದಿಗೆ ತಮ್ಮ ಕನಸಿನ ಬಗ್ಗೆ ಪ್ರಸ್ತಾಪಿಸಿದ್ರು. ದೇವ ಭಕ್ತಿಯಲ್ಲಿ ತಂದೆಯಷ್ಟೇ ನಿಸ್ಸೀಮರಾಗಿದ್ದ ಮಗ ಇಸ್ಮಾಯಿಲ್ ಅಲ್ಲಾಹನು ಆಜ್ಞಾಪನೆಯನ್ನ ಪಾಲಿಸಿ ಎಂದು ಮನವಿ ಮಾಡಿದ. ತಂದೆ ಮಗ ಇಬ್ಬರು ದೇವೇಚ್ಛೆಯನ್ನ ಸಾಕ್ಷಾತ್ಕರಿಸಿರುವ ಮಹಾತ್ಯಾಗವೊಂದಕ್ಕೆ ಸನ್ನದ್ಧರಾದ್ರು. ಆ ಸಂದರ್ಭದಲ್ಲಿ ಪುತ್ರ ಇಸ್ಮಾಯಿಲ್ ತಂದೆ ಇಬ್ರಾಹಿಂನಲ್ಲಿ, ಅಪ್ಪ, ನೀವು ನನ್ನನ್ನ ಬಲಿ ನೀಡುವಾಗ ನನ್ನ ಬಟ್ಟೆಗೆ ರಕ್ತವಾಗದಂತೆ ಜಾಗ್ರತೆ ವಹಿಸ್ರಿ, ಯಾಕಂದ್ರೆ ಆ ಬಟ್ಟೆಯನ್ನು ನನ್ನ ತಾಯಿ ನೋಡಿ ಸಂಕಟ ಪಡುವರು ಮತ್ತು ನನ್ನ ಮುಖವನ್ನ ನಿಮಗೆ ಕಾಣದಂತೆ ಭೂಮಿಯ ಕೆಳಭಾಗಕ್ಕೆ ಸರಿಸಿ ಮಲಗಿಸಿ, ಯಾಕಂದ್ರೆ ನನ್ನ ಮೇಲಿನ ಮಮತೆಯಿಂದ ನನ್ನ ಮುಖ ಕಂಡು ನಿಮಗೆ ಈ ಮಹತ್ತರವಾದ ಕಾರ್ಯ ನೆರವೇರಿಸಲು ಕಷ್ಟವಾಗುವುದು ಎಂಬ ಮಾತು ಮಗನಿಂದ ಕೇಳಿದ ಅಪ್ಪ ಇಬ್ರಾಹಿಂ ನಬಿಯವರು ದುಃಖದಿಂದ ಧಗ್ಧಿತರಾದ್ರು.
ಮಗನ ವಾತ್ಸಲ್ಯದಿಂದ ದೇವೇಚ್ಛೆಗೆ ಅಡ್ಡಿಯಾಗಬಾರದೆಂದು ಮನಸ್ಸಿನಲ್ಲಿ ಸಮಾಧಾನಿಸಿ ತನ್ನೆಲ್ಲ ಶಕ್ತಿಯನ್ನ ಉಪಯೋಗಿಸಿ ಮಗ ಇಸ್ಮಾಯಿಲ್ರ ಕೊಡ್ಲನ್ನ ಹರಿತವಾದ ಕತ್ತಿಯಿಂದ ಕೊಯ್ಯಲಾರಂಭಿಸಿದ್ರು. ಇಬ್ರಾಹಿಂ ನಬಿಯವರು ತನ್ನೆಲ್ಲ ಶಕ್ತಿಯನ್ನ ಪ್ರಯೋಗಿಸಿದ್ರು, ಕುತ್ತಿಗೆ ಕೊಯ್ಯಲ್ಪಡುವುದಿಲ್ಲ. ಆಗ ಇಬ್ರಾಹಿಂ ಕೋಪದಿಂದ ತನ್ನ ಕೈಯಲ್ಲಿದ್ದ ಚೂರಿಯನ್ನ ಸಮೀಪದಲ್ಲಿರುವ ಕಲ್ಲಿನ ಮೇಲೆ ಹೊಡೆಯುತ್ತಾರೆ. ಆ ಕಲ್ಲು ಎರಡು ತುಂಡಾಗುತ್ತದೆ. ಆಗ ಇಸ್ಮಾಯಿಲ್ರವರ ಜಾಗದಲ್ಲಿ ಪವಾಡ ಸದೃಶವಾಗಿ ಆಡು ಪ್ರತ್ಯಕ್ಷವಾಗುತ್ತೆ, ಜೊತೆಗೆ ದೇವದೂತರು ಪ್ರತ್ಯಕ್ಷರಾಗ್ತಾರೆ. ನಮ್ಮ ಅಲ್ಲಾಹನಿಗೆ ಮಗನ ಬಲಿ ಬೇಕಿರಲಿಲ್ಲ, ಇದು ಅಲ್ಲಾಹ ನಿಮಗೆ ನೀಡಿದ ಪರೀಕ್ಷೆ, ಇದರಲ್ಲಿ ನೀವು ಉತ್ತೀರ್ಣರಾಗಿದ್ದೀರಿ, ಆದ್ರಿಂದ ನಿನ್ನ ಮಗನ ಬದಲು ಈ ಆಡನ್ನ ಬಲಿಕೊಡುವಂತೆ ಆದೇಶಿಸಿದ್ರು. ಅಲ್ಲಿಂದ ಇದು ಬಲಿದಾನದ ಹಬ್ಬವಾಗಿ ಆಚರಣೆ ಬಂತು. ಎಷ್ಟೊಂದು ಇತಿಹಾಸವುಳ್ಳ ಮುಸ್ಲಿಂ ಪವಿತ್ರ ಕ್ಷೇತ್ರವಾದ ಮೆಕ್ಕಾಗೆ ಯಾತ್ರೆ ಹೋಗೋದಂದ್ರೆ ಸುಮ್ಮನೆ ಪ್ರವಾಸಕ್ಕೆ ಹೋಗಿ ಬಂದಷ್ಟು ಸಲೀಸಿನ ಕೆಲಸ ಅಲ್ಲ. ಆ ಕಲ್ಲು ಮುಳ್ಳುಗಳ ಹಾದಿಯ ವಿವರವನ್ನ ನೋಡೋಕೂ ಮುಂಚೆ ಮತ್ತೊಂದು ಬ್ರೇಕ್.